ಶ್ರೀ ಗುರುಭ್ಯೋ ನಮಃ. ಕನ್ನಡ ನಾಡಿನ ಸತ್ಪುರುಷರ ಅನುಭವ ಪದಗಳನ್ನು ನೋಡ್ತಾ ಇದ್ದೇವೆ. ನರ್ಮದಾ ತೀರದ ಪವಿತ್ರ ಸ್ಥಳದಿಂದ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಂದನೆಗಳು. ನಾವು ಜಗತ್ತಿನಲ್ಲಿ ಹೇಗಿರಬೇಕು, ನಮ್ಮ ತತ್ವ ಹೇಗೆ ನಾವು ಅರ್ಥಕೊಳ್ಬೇಕು, ಮಾತುಗಳನ್ನು ಹೇಗೆ ಆಡಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಆ ಮಾಡಿದರೆ ಅದು ಯಾವ ರೀತಿ ಮಾಡಬೇಕು, ಇದರ ಬಗ್ಗೆ ಮಹಾಂತರು ಹೇಳ್ತಾರ. ಮೂಕನಾಗಬೇಕು ಜಗದೊಳು ಜಾತ್ಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜಾತ್ಯಾಗಿರಬೇಕು. ಜಗದೊಳು ಜ್ವಾತಿಯಾಗಿರಬೇಕು ಅಂದ್ರೆ ಹುಷಾರಾಗಿರಬೇಕು, ಸಾವಧನಾಗಿರಬೇಕು. ಯಾವನು ಸಾವಧನೋ ದಕ್ಷನೋ ಅವನು ಸಾಧಕ ಅಂತ ಹೇಳ್ತಾರ. ಮೂಕನಾಗಬೇಕು ಜಗದೊಳ ಜ್ವಾತಿಯಾಗಿರಬೇಕು, ಬಹಳ ಎಚ್ಚರದಿಂದ ನಡಿಬೇಕು. ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು, ಮಾತು ಕಲಿಯಬೇಕು, ಮಾತಿನ ಮರ್ಮ ತಿಳಿಯಬೇಕು. ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಮಾತು ಬಲ್ಲ ಮಹಾಜ್ಞಾನಿಯ ಕೂಡ, ಕೋತಿ ಹಂಗ ಬೆನ್ನ ಹತ್ತಿರಬೇಕು. ಮೂಕನಾಗಬೇಕು ಜಗದೊಳು ಜ್ವಾತಿಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜ್ವಾತಿಯಾಗಿರಬೇಕು. ಮಾತು ಕಲಿಯಬೇಕು, ಮಾತು ಬಲ್ಲವ ಮಾಣಿಕ್ಯ ತಂದ, ಮಾತು ಬಾರದವ ಜಗಳ ತಂದ ಅಂತ ಹೇಳ್ತಾರೆ. ಯಾರಿಗೆ ಯಾವಾಗ ಏನು ಹೇಗೆ ಎಷ್ಟು ಮಾತಾಡಬೇಕು ಎಂಬ ಪ್ರಜ್ಞೆ ಇರ್ತದೋ ಅವನು ಜಗತ್ತಿನಲ್ಲಿ ಸಕ್ಸಸ್ಫುಲ್ ಪರ್ಸನ್ ಆಗ್ತಾನೆ. ಮಾತು ಕಲಿಯಬೇಕು, ಹೇಗೆ ಮಾತಾಡಬೇಕು, ಯಾರ ಜೊತೆ ನಮ್ಮ ಸಂಬಂಧ ಏನಿದೆ, ನಮ್ಮ ಮಾತಿನ ಪರಿಣಾಮ, ಮಾತಿನ ಬಾಣಗಳು, ಮಾತಿನ ಪೆಟ್ಟು. ಅದು ಹೇಳ್ತಾರಲ್ಲ, ಕೊಡ್ಲಿ ಪೆಟ್ಟು ಮರಿತೀವಿ, ಮಾತಿನ ಪೆಟ್ಟು ಮರೆಯಂಗಿಲ್ಲ. ಹಾಗೆ ಆ ಮಾತುಗಳು ಹೇಗೆ ಇರಬೇಕು ಅದನ್ನು ಕಲಿಬೇಕು. ಯಾರಿಂದ ಕಲಿಬೇಕು? ಮಾತು ಬಲ್ಲ ಮಹಾಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನ ಹತ್ತಿರಬೇಕು. ಕೋತಿ ಮರಿ ನೋಡಿರ್ತೀವಲ್ಲ, ತನ್ನ ತಾಯಿಗೆ ಹೆಂಗೆ ಗಟ್ಟಿಯಾಗಿ ಹಿಡಿದಿರ್ತದೆ, ಏನಾದರೂ ಬಿಡಂಗಿಲ್ಲ. ಎಷ್ಟು ಮ್ಯಾಲಿಂದ ಜಿಗಿದ್ರು ಹಾರಿದ್ರು ಬಿಡಂಗಿಲ್ಲ. ಹಂಗೆ ಜ್ಞಾನಿ ಯಾರಿರ್ತಾನೆ, ಸತ್ಪುರುಷ ಯಾರಿರ್ತಾನೆ, ಸತ್ಯದ ಸಂಘದಲ್ಲಿ ಯಾರಿರ್ತಾರೋ ಅಂತಹ ಜ್ಞಾನಿಯ ಕೂಡ ಕೋತಿ ಹಂಗ ಬೆನ್ನ ಹತ್ತಿರಬೇಕು. ಮೂಕನಾಗಬೇಕು ಜಗದೊಳು ಜಾತಿಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜಾತಿಯಾಗಿರಬೇಕು. ತತ್ವ ತಿಳಿಯಬೇಕು, ತತ್ವದ ಮರ್ಮ ಅರಿಯಬೇಕು, ತತ್ವ ತಿಳಿಯಬೇಕು, ತತ್ವದ ಮರ್ಮ ಅರಿಯಬೇಕು. ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ, ತತ್ವ ಬಲ್ಲ ಮಹಾಜ್ಞಾನಿಯ ಕೂಡ, ಕಟ್ಟಿ ಹಂಗ ಬೆನ್ನ ಹತ್ತಿರಬೇಕು. ಮೂಕನಾಗಬೇಕು ಜಗದೊಳು ಜಾತಿಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜಾತಿಯಾಗಿರಬೇಕು. ತತ್ವ ತಿಳಿಯಬೇಕು, ನಾನು ಯಾರು, ಈ ಜಗತ್ತು ಏನು, ಭಗವಂತ ಈಶ್ವರ ದೇವರು ಅಂತೀವಿ ಅವನ ನಿಜ ಸ್ವರೂಪ ಏನು, ಆ ತತ್ವ ತಿಳಿಯಬೇಕು. ಆ ತತ್ವ ತಿಳಿಬೇಕಾದ್ರೆ ನಾನೇ ಗ್ರಂಥ ಓದ್ಕೋತೀನಿ, ನಾನೇ ಪ್ರವಚನ ಕೇಳಿ ತಿಳ್ಕೋತೀನಿ ಅಲ್ಲ. ಆ ತತ್ವವನ್ನು ಬಲ್ಲ ಮಹಾಜ್ಞಾನಿಗಳೇನಿರ್ತಾರೆ, ಆ ತಳಸ್ಪರ್ಶಿಯಾಗಿ ಯಾರಿಗೆ ಜ್ಞಾನ ಅನುಭೂತಿ ಆಗಿರ್ತದೆ, ಶ್ರೋತ್ರಿಯರಿರ್ತಾರೆ, ಬ್ರಹ್ಮನಿಷ್ಠರಿರ್ತಾರೆ, ಅಂತಹ ಜ್ಞಾನಿಯ ಕೂಡ ಕತ್ತೆ ಹೆಂಗೆ ಬೆನ್ನು ಹತ್ತಿರಬೇಕು. ಕತ್ತೆ ಹೆಂಗೆ ಬೆನ್ನು ಹತ್ತದ ಅಂದ್ರೆ ಲೈಫ್ ಲಾಂಗ್ ಏನಾದರೂ ಬೈದ್ರು ಹೊಡೆದ್ರು ಹೊಗಳಿದ್ರು ತೆಗಳಿದ್ರು ಹೆಂಗೆ ಮಾಲಕರು ಬಿಟ್ಟು ಹೋಗಂಗಿಲ್ಲ, ಹಂಗೆ ಆ ಕತ್ತೆ ಹೆಂಗೆ ಬೆನ್ನು ಹತ್ತಬೇಕು ಅಂತ ಹೇಳ್ತಾರ. ಮೂಕನಾಗಬೇಕು ಜಗದೊಳು ಜಾತಿಯಾಗಿರಬೇಕು, ಮೂಕನಾಗಬೇಕು ಜಗದೊಳು ಜಾತಿಯಾಗಿರಬೇಕು. ಆಸೆ ಅಳಿಯಬೇಕು ಮನದನ ಹೇಸಿಗೆ ತೊಳೆಯಬೇಕು, ಆಸೆ ಅಳಿಯಬೇಕು ಮನದನ ಹೇಸಿಗೆ ತೊಳೆಯಬೇಕು. ಆಸೆ ಅಳಿದು ಮನ ಹೇಸಕ್ಕೆ ತೊಳೆದು, ಆಸೆ ಅಳಿದು ಮನ ಹೇಸಕ್ಕೆ ತೊಳೆದು, ಈಶ ಮಹಾಂತನ ಒಳಗುಡಬೇಕು. ಮೂಕನಾಗಬೇಕು ಜಗದೊಳು ಜಾತಿಯಾಗಿರಬೇಕು, ಮೂಕನಾಗಬೇಕು ಜಗದೊಳು.
ಅಳಿಯಬೇಕು, ಮನದನ ಹೇಷಿಕೆ ತೊಳೆಯಬೇಕು. ಈ ಆಶಾಶಾಂ ಪರಮಂ ದುಃಖ, ಆಶೆ ಒಂದಿದ್ದರೆ ಎಲ್ಲವೂ ನಮಗೆ ಕಟ್ಟಾದಾಗ ಹಾಕುವಂಥದ್ದಿದು. ಚಾಹ ಚಮರಿ ಚೂಹರಿ ಸಬ ನೀಚನ್ ಕಿ ನೀಚ್, ಮೈತೋ ಪೂರ್ಣ ಬ್ರಹ್ಮಥಾ ಅಂದರೆ ಏನ ಬುದ್ಧಿ ಬೀಚ್. ಚಾಹ ಅಂದರೆ ಆಶೆ, ಆಶೆ ಒಂದು ಇದೆ ಅಂತ ನಾನು ಈ ಎಲ್ಲದರ ನಡುವೆ ಬಂದು ಸಿಕ್ಕಾಕೊಂಡಿದ್ದೀನಿ. ಒಂದು ಆಸೆ ಒಂದು ಇಲ್ಲದೆ ಇದ್ದರೆ ನಾನೇ ಆ ಪರಬ್ರಹ್ಮ ಸ್ವರೂಪ. ಆಶೆ ಅಳಿಯಬೇಕು, ಮನದನ ಹೇಸಿಗೆ ತೊಳೆಯಬೇಕು. ಆಸೆ ಅಳಿದು ಮನ ಹೇಸಕ್ಕೆ ತೊರೆದು ಈಶ ಮಹಾಂತನ ಒಡಗೂಡಿಬೇಕು. ಆ ಈಶ ಮಹಾಂತನ ಅಂದರೆ ಸದ್ಗುರುನಾಥನ ಜೊತೆಗೆ ಇದ್ದು ಅವನ ಸಂಪರ್ಕದಲ್ಲಿ ಇದ್ದು ನನ್ನ ನಿಜವಾದ ಸ್ವರೂಪವನ್ನು ತಿಳ್ಕೊಂಡ್ರೆ ಅದೇ ನಮ್ಮ ಜೀವನದ ಸಾರ್ಥಕತೆ. ಮತ್ತೆ ಮುಂದಿನ ರವಿವಾರ ಇನ್ನೊಂದು ಜಾನ್ ಭಕ್ತಿ ಅನುಭವ ಪದ ಜೊತೆಗೆ ಮತ್ತೆ ಸಿಗೋಣ. ಎಲ್ಲರಿಗೂ ಒಳಿತಾಗಲಿ. ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ ಕೀ ಜಯ.